ಆಶ್ಚರ್ಯ ರತ್ನವಿದು ಬೆಡಗುಗಳ ಬೀಡನೆಲು ಇದರ ಖನಿ ಬಾನುವುದೋ ಭುವ್ಯ ನಾನು ರಾಮನ ತಮ್ಮ ಲಕ್ಷ್ಮಣನಲ್ಲವೇ ಕಿಮಿದಂ ನನ್ವಹಂ ರಾಮಾನುಜೋ ಲಕ್ಷ್ಮಣ ಸನಾದಿ ಕುರುವಾಣ ಧರಣಿ ಮಗವ ಧಾಮ ಮರುತ ಭವದೇಶ ಕಾಮಂ ವಿರಮತು ವಿತರ್ಕಶ್ಚರದಿಯ ಮಾಡುತ್ತಿರುವುದು ನಾನಲ್ಲ ಕಷ್ಟ ದೆಸೆಗೆ ಸಿಕ್ಕಿ ಶೋಚನೀಯನಾಗಿರುವ ಹಿರಿಯನ ಅನುಲಂಘನೀಯವಾದ ಅಪ್ಪಣೆ ಆರ್ಯ ಆರ್ಯ ರಾಮನೇ ಅಪ್ಪಣೆ ಮಾಡಿದಾನೆ
ಯಾಕಂದ್ರೆ ಆರ್ಯನು ಪರ್ಣಶಾಲೆಯನ್ನು ಪ್ರವೇಶಿಸಿದ ಮೇಲೆ ನೀನು ಹೇಳಿದ ಸ್ಥಳದಲ್ಲಿ ನಿನ್ನನ್ನು ನೋಡುವೆನು. ದೇವಿ, ವತ್ಸ ಲಕ್ಷ್ಮಣನ ಸರ್ವತೋಮುಖವಾದ ನೈಪುಣ್ಯವನ್ನು ನೋಡು. ಆರ್ಯಪುತ್ರ, ಈ ಹೂವು ತಳಿರುಗಳಿಂದ ತುಂಬಿರುವ ಪರ್ಣಕುಟಿಯ ಐಸಿರಿಯು ಅರಮನೆಯ ಸಮೃದ್ಧಿಯನ್ನೇ ಕೀಳಾಗಿಸುತ್ತಿದೆ. Yeah.
ಆರ್ಯನಿಗೆ ಜಯವಾಗಲಿ. ಸುಂದರಿ, ಲಕ್ಷ್ಮಣನನ್ನು ಕಂಡಿದ್ದೇನು? ಹೌದು, ಖಂಡಿತ. ತಪಸ್ವಿಗಳ ಧರ್ಮವನ್ನು ಪಾಲಿಸುತ್ತಾ ನಾನು ಆರ್ಯನನ್ನು ಸೇವೆ ಮಾಡುತ್ತಿರುವಾಗ ಸಮಾಧಿ ಭಂಗಕ್ಕೆ ಕಾರಣವಾಗುವ ನೀನೇಕೆ ಎಂದನು. ಭದ್ರೆ, ಪುನಃ ನೀನು ಲಕ್ಷ್ಮಣನ ಬಳಿಗೆ ಹೋಗಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಪುನಃ ಶಾಂತಪ್ಪ, ಶಾಂತಂ ಪಾಪ. ಅವನು ಈಗಲೂ ನನ್ನನ್ನು ತಿರಸ್ಕರಿಸಿದರೆ ನನ್ನ ನಿಜ ಸ್ವರೂಪವನ್ನೇ ತೋರುವನು. ಇಂತಿರಲು ಅದಾವ ವಿಲಾಸದಿಂದ ನನ್ನ ಕಣ್ಣನ್ನು ಸೆಳವೆ ಊರಳಿರುವ ತರದೇ. ಇದು ವಿಚಿತ್ರ. ಆರ್ಯಪುತ್ರನಿಗೆ ಅದು ಗೊತ್ತಿಲ್ಲವೆನಿಸುತ್ತದೆ. ಮಹರ್ಷಿ ಪತ್ನಿಯಾದ ಅನಸೂಯಾದೇವಿ ನನ್ನನ್ನು ಆಶ್ರಮದಿಂದ ಬೀಳ್ಕೊಡುವಾಗ ನಿನ್ನ ಗಂಡನ ಕಣ್ಣಿಗೆ ನೀನು ಯಾವತ್ತೂ ಸುಂದರಿಯಾಗೇ ಕಾಣುವಿ ಎಂದು ವರ ಕೊಟ್ಟಿದ್ದಾರೆ. ನಿನ್ನನ್ನು ಹಕ್ಕಿಗಳಿಗೆ ಹಂಚಿ ಹಾಕುವೆನು. ಮನುಷ್ಯರೇ,
ವಿಶ್ರಾಂತಿ ಇಲ್ಲ. ರಾಕ್ಷಸ ವೈರವೇ ಒದಗುವುದು. ಜನ್ಮದ ದೋಷವು ಹಿರಿದೆನ್ನಲೊಡರಿಸಿತು. ಸುಜನರ ವರ್ತನೆಯನ್ನು ತೊರೆಯುತ್ತಲೇ ಇಂದು ಕೈಗೊಂಡೆನು ಕಪಟವನು. ರಾಮನಾಮವನಾಂತೂ ಪರಮ ಪುರುಷನ ಶರಕೆ. ಗುರಿ ಮಾಡಿ ಕಾಯವನು ಮೊದಲೇ ನಾನು ಯಮಲೋಕವನ್ನು ಸಾರ್ಧು. ಮಿಕ್ಕೆಲ್ಲ ರಕ್ಕಸರು ಅಲ್ಲಿ ಗೈ ತರುವುದನ್ನೇ ಕಾಯುತ್ತಿರುವೆ.
ಜನಸ್ಥಾನದಲ್ಲಿದ್ದ ಪೀಡೆ ತೊಲಗಿದಂತಾಯಿತು. ಆದುದರಿಂದ ನೀವು ಪುನಃ ನಿಮ್ಮ ಆಶ್ರಮಗಳನ್ನು ಅಲಂಕರಿಸಬೇಕೆಂಬ ಆರ್ಯನ ಮಾತುಗಳನ್ನು ಮುನಿಗಳಿಗೆ ಹೋಗಿ ತಿಳಿಸಿದಾಗ ಅವರು ಸಂತೋಷದಿಂದ ಅನುಕರಿಸಿಕೊಟ್ಟ ಕವಚ ಇದು. ಅಕಾಲವಾದರೂ ಇದನ್ನು ಧರಿಸಿಯೇ ಇದ್ದೇನೆ. ಅಲ್ಲದೆ ಅವರೇ ಅಣ್ಣ ಆತ್ತಿಗೆ ಇವರಿಗೂ ಆಭರಣಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ತಳತಳಿಪ ಕಿರಣಗಳ ಮಣಿಯಿದನು. ಅಂತೆ ಗಟ್ಟಿ ಚಿನ್ನವನ್ನು ಗೈದ ಉಂಗುರವ ನಾರು ಧರಿಸುವರು. ಅವರನ್ನು ಸೋಂಕಿದೊಡನೆಯೇ ಮಾಯ ಸರಿಯುವುದು ರಕ್ಕಸರ ನಿಜ ರೂಪಬಹುದು. ನಿನ್ನ ವ್ಯಸನಕ್ಕೆ ಕಾರಣನಾದ ರಾಮನ ಪ್ರಿಯತಮೆಯಲ್ಲಿ ಎದುರಿಗೆ ನಾನು ಪ್ರಾಣ ತ್ಯಾಗ ಮಾಡುತ್ತೇನೆ.
ಹೊಸ ವೈರ್ಯ ಮೊಳೆತಿರುವ ಮಾಯಾ ವಿರಕ್ಕಸರ ಪೀಡನಿ ಪಪನದೊಳಗೆ ನಿನ್ನ ನೆಂತು ಮತಿವಿಕಲೆಯೊಬ್ಬಳನ್ನು ಬಿಟ್ಟು ಪೋಪೆನು ಕಾಣೆ ಹಿರಿಯನ ದಂಡನಾಜ್ಞೆಯನ್ನು ಮೀರು ತಳಿಂತು. ಸಮಾಧಿ ರಕ್ಷತಿ ಸ್ತ್ರೀ ಜನಂ ನ ಬಾಣಾಹ. ನಾನು ಕೂಡ ಸೀತೆಯ ರೂಪದಲ್ಲಿ ಹೋಗಿ ಹಿಂದಿರುಗುತ್ತಿರುವ ರಾಮನನ್ನು ಅರ್ಧದಲ್ಲೇ ತಡೆಯುತ್ತೇನೆ. ರಾಕ್ಷಸರ ಮೋಸದಿಂದ ಬಿಡುಗಡೆಯಾದದ್ದು ನಮ್ಮ ಅದೃಷ್ಟ. ದೇವಿ, ಆ ವಂಚಕನಾದ ರಾಕ್ಷಸನು
ನನ್ನ ಬಾಣ ಸೋಂಕುವಾಗಲೇ ನನ್ನ ರೂಪ ತಾಳಿ ಕೆಳಕ್ಕುರುಳಿದನು. ನಿನ್ನ ದೇವಿಯು ಹೊಳದಳು. ಆಕಾಶದಲ್ಲಿ ಸೀತೆಯ ದನಿ ಕೇಳಿದಂತಿದೆ. ಇವಳು ಮಾಯಾರಾಮನ ಪಕ್ಕದಲ್ಲಿರುವ ಮಾಯಾ ಸೀತೆಯೇ ಇರಬೇಕು. ನಾನು ಹೇಗೆ ಅವನಲ್ಲವೋ ಹಾಗೆಯೇ ಅವಳು. ಮುಕ್ತೆ, ಮುನಿಗಳನ್ನು ವಂಚಿಸುವುದಕ್ಕಾಗಿ ರಾಕ್ಷಸರು ನನ್ನ ವೇಷದಲ್ಲಿ ತಿರುಗುತ್ತಿರುತ್ತಾರೆ. ನಿಜವಿರಬಹುದು, ನಾನು ಹೇಗೆ ಅವನಲ್ಲವೋ ಹಾಗೆಯೇ ಅವನು. ಅದನ್ನು ಕಂಡ ಈ ಲಕ್ಷ್ಮಣನು ಅಳುವನು. ಲಕ್ಷ್ಮಣ, ರಾಕ್ಷಸ. ಲಕ್ಷ್ಮಣ, ನಾನು ರಾಮ.
ಲಕ್ಷ್ಮಣ, ನಾವು ಮೋಸ ಹೋದೆವು. ಈ ಕಾರಣವಿಯಲ್ಲಿ ಚಿನ್ನದ ಜಿಂಕೆಗೆ ಎಂದು ವಿಚಾರಿಸದೆ ಮತಿವಂತ ರಾಮನು ಮಡದಿಯ ಮಾತಿಗೆ ಸೋತನು ಎಂದು ಜನರು ನಗದಿಹರೆ ಇರಲಿ. ಶಾಂತ ಮತ್ತು ಉದಾರ. ಇವಳ ವಂಚನೆಗೆ ಅರ್ಹಳಲ್ಲ. ನನ್ನ ಬಯಕೆಗಳನ್ನು ಇವಳಲ್ಲಿ ಹೇಗೆ ತೋಡಿಕೊಳ್ಳಲಿ? ಇರಲಿ, ಹೀಗೆ ಮಾಡುವೆನು. ದೇವಿ ತಪೋವನದಲ್ಲಿ ಮಿಂದು ವನಸುಮಗಳ ಮುಡಿದಿರುವ ರಥದ ವೇಗಕ್ಕೆ ಸಿಲುಕಿ ಬಿಚ್ಚಿಕೊಂಡಿರುವ ನಿನ್ನೀ ಮುಡಿಯ ಕಟ್ಟಲೆ. ಅಯ್ಯೋ, ಇವನು ಆರ್ಯಪುತ್ರನಲ್ಲ, ಎಲ್ಲ ರಾಕ್ಷಸ. ದೇವಿ ಭಯಪಡಬೇಡ, ಭಯಪಡಬೇಡ, ನಾನು ರಾಮನೇ. ನೀನು ಸತ್ತೆ. ಲಕ್ಷ್ಮಣ ಕಿಮಿದಂ. ಆಯುಷ್ಮಾನ್, ಸುಮ್ಮನೆ ಮಾತಿನಿಂದೇನು? ನಿನ್ನ ರೂಪವನ್ನು ನೀನೇ ನೋಡಿಕೋ. ಬಾಲಚಂದ್ರನ ಲಜ್ಜೆಗೊಳಿಸುವ ಘೋರ ದಾಡೆಗಳಿದ್ದಿವೆ. ತುಹಿನ ಪರ್ವತ ವಿನಿಪ ದೇಹವು, ನಿಬಿಡವಾರಿದ ನೀಲವು, ಹತ್ತು ದಿಕ್ಕುಗಳನ್ನು ಮೂಡಿವೆ ರಮ್ಯ ಭೀಷಣ ಮುಖಗಳು. ಇದ್ದಕ್ಕಿದ್ದ ಓಲೀಗ ನಿಜದ ರೂಪವ ತಳೆದವು. ಇನ್ನು ಇದೇಕೆ? ನಾನೂ ನನ್ನ ನಿಜ ರೂಪವನ್ನೇ ತಾಳುತ್ತೇನೆ. ಹಿಕ್ಕ
ಶ್ರೀರಾಮಚಂದ್ರಾಗೆ ಮಂಗಳ ಶ್ರೀರಾಮಚಂದ್ರನಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಲೋಕಾದ ಮಾಯಾ ಮುತ್ತೈತು ಸೀತಮಗೆ ಮುತ್ತಿನ ಮೊಗವೇ ಮುಳ್ಳಾಯ್ತಲ್ಲೇ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಲೋಕಾದ ಮಾಯಾ ಮಾತಲ್ಲೆ ತಾಳೆದು ಬಿದ್ದಾರ ಬೆಂಕಿಗೆ ಸೀತವ್ವಳೋ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಬಾಳೆ ಸೀತವ್ವಾಗೆ ಬಾಳೇರ ಕಾವಾಲ್ ಬಾಳೆಯ ಬನುದಾಗೆ ಸಬಸಿರುವಳೋ ಬಾಳೆಯ ಬನುದಾಗೆ ಸಬಸಿರುವ ಸೀತವಗೆ ಉಂಗುರವ ತಂದಿಟ್ಟ ಹನುಮಂತನೋ ಹನುಮಂತನೋ ಸ್ವಾಮಿ ಬಲವಂತನೋ ಹನುಮಂತನೋ ಸ್ವಾಮಿ ಬಲವಂತನೋ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ತಾಯಿ ಸೀತವ್ವಾಗೆ ರಾವಣನ ಕಾವಾಲ್ ಸಾವಾರ ಬನುದಾಗೆ ಸಬಸಿರುವಳೋ ಸಾವಾರ ಬನುದಾಗೆ ಸಬಸಿರುವ ಸೀತವಗೆ ವಾಲೆಯ ತಂದಿಟ್ಟ ಹನುಮಂತನೋ ಹನುಮಂತನೋ ಸ್ವಾಮಿ ಬಲವಂತನೋ ಹನುಮಂತನೋ ಸ್ವಾಮಿ ಬಲವಂತನೋ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಲೋಕಾದ ಮಾಯಾ ಮುತ್ತೈತು ಸೀತಮಗೆ ಮುದ್ದಿನ ಮೊಗವೇ ಮುಳ್ಳಾತಲ್ಲೇ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಸೀತೆಯನ್ನು ಹುಡುಕುತ್ತಾ ದಿಕ್ಕು ದಿಕ್ಕಿನಲ್ಲಿಯೂ ಕಪಿಸೈನ್ಯಗಳು ತಿರುಗುತ್ತಿವೆ. ಸರ್ಪ ತಾರೆ ಕಾಡು ಬೆಟ್ಟವೆಲ್ಲ ಕೈದುವಾಗಿರೆ ಅಮರ ವಿಜಯಿ ಧನುಜ ಸೇನೆ ತಾನೇ ಕಾದಲೈತರೆ. ಉಪವನಗಳಲ್ಲಿ ಬಳ್ಳಿ ಚಿಗುರು ಕೊಯ್ಯುವ ಹೆಂಡದು ರಣರಂಗದಲ್ಲಿ ಅದೆಂತು ನಿಲ್ಲುವುದು. ಯಮ ವರುಣ ಇಂದ್ರಾದಿ ದೇವತೆಗಳನ್ನೇ ಸುಲಭದಿ ಜಯಿಸಿದ ನಿನ್ನ ಬಲುಮೆ ಕಾಮನ ಕಣಗಳಿಗೆ ಸೋತು ಬಿಟ್ಟಿದೆ. ಪುರಹರನು ಕೋಪದಲ್ಲಿ ತೆರೆದ ಅಗ್ನಿ ನೇತ್ರವನ್ನು ಬೆಂಕಿ ಕಿಡಿಗಳನ್ನು ಅಂದು ಸುರಿಸುತ್ತಿರಲು ಸುಟ್ಟು ಸೀಕರಿ ಹೋಗಿ ಹೆಸರು ಮಾತ್ರವೇ ಉಳಿದ ಆ ಕಾಮನು ಎನ್ನ ಹೊಡೆಯ ಬರುವನು ಅವನಲ್ಲ. ಬೆಳುದಿಂಗಳ ತಂಪಿನ ಸೊಬಗೆ ಕೊಂಕು ಹುಬ್ಬಿನ ಮೊಳೆವ ಕಂಗಳ ಈ ಜಾನಕಿಯ ಮೊಗದ ಅವರೆಯೇ ವಿವಶಗೊಳಿಸಿದೆ ಎನ್ನನು. ನೀನೇನು ಸಾಮಾನ್ಯ ನಂಟಿನಲ್ಲಿ ಬ್ರಹ್ಮನ ದಾಯಾದ ವೇದ ವೇದಾಂಗ ಪಾರಂಗದ ಇಂದು ಪರಸತಿಗಾಸಿಸುತ್ತ ಯಾಕೆ ನಿಂದೆಗೆ ಗುರಿಯಾಗುವ? ಹಾಗಾದರೆ ನೂರಶ್ವಮೇಧಗಳ ವಿಹಿತದಿಂಗೈದವನು ಪೂಜ್ಯ ವೇದಗಳಲ್ಲಿ ವಿನೂತನಾದ ಮರುತರುಣೆಯನು ಮತ್ತೆ ವಿಷ್ಣುವಿನ ಹಿರಿಯಣ್ಣ ಹೀಗಿದ್ದು ಅಹಲ್ಯೆಗೆ ಸೋತ ಇಂದ್ರನ ಪೂಜಿಸಲೇ ಜನರು. ತಮ್ಮಂತಹ ಶಕ್ತಿಶಾಲಿಗಳು ಸದಾಚಾರವನ್ನು ಪರಿಚಯಿಸಬೇಕೆಂದಾದರೆ ರಾಜರ್ಷಿಗಳ ನಿಯಮ ಮಾರ್ಗದಲ್ಲಿರುವ ರಾಮನು ಸದಾಚಾರವನ್ನು ಬಿಡಬೇಕೆಂದಾಗುತ್ತದೆ. ಏನು ರಾಮನು ಸತ್ಪುರುಷರಿಂದ ಹೇಳುವೆ ಯಾರು ತಾಟಕೆ ಎನ್ನುವುದೇ ವೀರ ಧರ್ಮವನ್ನು ಮುರಿದನು ಯಾರು ತಮ್ಮನೊಳು ಹೋರಾಡುತ್ತಿರುವ ಆ ಬಾಯಿಯ ಪಡೆದನು ಶಾಸ್ತ್ರಕಾಯ ಸಮಯಿಸಲು ಮುನಿಯ ದೇಶವ ತಡೆದನು ಅಂಥವನೇ ಸಜ್ಜ ನಾನು ತೊಚ್ಚ ಆ ಪರಮಾತೆ ವೇದವೆಂಬರು ಮೂಢರು ವರ್ಷಮರ ಅಶೋಕವನದ ದಾರಿಯನ್ನು ತೋರಿಸಿ.
ಮತಾಧರ್ಮವೆನ್ನುವುದೇ ನಿನ್ನ ಭಾಗ್ಯೋದಯಕ್ಕೆ ಅಡ್ಡಿಯಾಗಿ ಬಂತಲ್ವ? ನಿನ್ನ ಸ್ವರ್ಗ ಹಾಳಾಗಲಿ. ದೇವಿ, ನಿನಗಾಗಿ ನನ್ನ ಅಂತಃಪುರವನ್ನೇ ಪರಿತ್ಯಾಗ ಮಾಡುತ್ತೇನೆ. ಬರೀ ಅಂತಃಪುರವನ್ನಷ್ಟೇ ಅಲ್ಲ, ನನಗಾಗಿ ನಿನ್ನ ಪ್ರಾಣವನ್ನು ತ್ಯಾಗ ಮಾಡಬೇಕಾಗುತ್ತದೆ. ದೇವಿ, ನಿಜವಾಗಿಯೂ ಕಾಮನು ನನ್ನ ಪ್ರಾಣವನ್ನು ಹರಣ ಮಾಡುತ್ತಿದ್ದಾನೆ? ಅಲ್ಲ, ಕಾಮನಿಗಿಂತ ಸುಂದರನಾದ ಆರ್ಯಪುತ್ರ. ದೇವಿ, ಇದು ಕೈ ಮುಗಿದು. ಗಂಧರ್ವ, ಸುರ, ದೈತ್ಯ, ಯಕ್ಷ, ನಾಗಾದಿಗಳ ಸುಂದರಿರುವ ಎನ್ನ ಅಂತಃಪುರ ಸಕಲವು ಸುಂದರಿಯೇ ನಿನ್ನ ಸೇವೆಗೆ ಸಿದ್ಧವಾಗುವುದು. ನೀ ನನಗೆ ಒಲಿಯುವುದಾದರೆ ತೊಲಗು. ದೇವಿ, ನಿನ್ನ ಪಾದಗಳೇ ನನಗೆ ಶರಣ. ಆರ್ಯಪುತ್ರನ ಪಾದಗಳಿಗೆ ಶರಣಾಗು. ಏನು ಸತಿ ಪೂಜೆ? ಹಾಗೆ ನಿನ್ನ ಜನನಿ ಸೂಳೆ ನನಗೆ ಬಾಧೆ ಬರ್ತದೆ ಕೊಡವೆ. ದೇವಿ ಇಲ್ಲದೆ ದೇವನು ಜೀವಿಸಲಾರನು. ಬಳಿಕ ಲಕ್ಷ್ಮಣ, ಸುಗ್ರೀವ, ಭರತರು, ದೇವಿಯರು, ಈ ಎಲ್ಲ ಅಶುಭಕ್ಕೂ ವಿಫಲನಾಗಿ ಹಿಂದಿರುಗುವ ನಾನೇ ಕಾರಣನಾದಂತಾಗುವುದು. ಸ್ವಾಮಿಗೆ ಸುಳ್ಳನ್ನು ಹೇಳುವಂತಿಲ್ಲ. ಆದ್ದರಿಂದ ಯಥಾಶಕ್ತಿ ನನ್ನ ಸಾಹಸವನ್ನು ತೋರಿಸಿ ಯಶಸ್ಸು ಗಳಿಸುವೆನು. ಸಂತ
ಇದು ಅದೇ ಉಂಗುರ ತಪೋದನರು ಕೊಟ್ಟದು ಕುಮಾರ ತಂದಿತ್ತದು. ಆಸೆಯ ಬಳ್ಳಿಯೇ ಈಗ ಚಿಗುರುಡೆ, ಮಾರುತಿಯು ನಿನ್ನ ಮೇಲೆ ಅಮೃತದ ಮಳೆ ಕರೆಯುತ್ತಿದ್ದಾನೆ. ಹೃದಯವೇ, ಇದು ಆರ್ಯಪುತ್ರನ ಆಗಮನದ ಸೂಚನೆ. ಯಮಲೋಕದ ಹಾದಿ ಹಿಡಿದ ನನ್ನ ಪ್ರಾಣವೇ, ಧೈರ್ಯದಿಂದ ಹಿಂದಿರುಗು. ಪವನಪುತ್ರ, ನಿನ್ನ ತಂದೆ ಲೋಕದ ಜೀವಿಗೆಲ್ಲ ಉಸಿರಾದರೆ ನನಗೆ ನೀನೇ ಉಸಿರು. ಇದು ಆರ್ಯ ಶ್ರೀರಾಮಚಂದ್ರನ ಸಂದೇಶ. ಕಾರ್ಮುಕವನೇರಿಸಿದೆ ಪಡೆದು ನಿನ್ನನ್ನು ಒಂದು ಜನಕರಾಜನ ಸಭೆಯೊಳಂತೆ. ಇಂದು ದಶಮುಖನ ಸೆರೆಯೊಳಿಹ ನಿನ್ನ ಪಡೆವೆನು. ಮತ್ತೆ ಕಾರ್ಮುಕವನೇರಿಸುತ್ತೆ ಸಮರ ಮುಖದೆ. ಆರ್ಯಪುತ್ರನು ಮೊದಲು ರಾಕ್ಷಸರ ಪ್ರಾಣವನ್ನು ಕೊಂಡು ಆಮೇಲೆ ನನ್ನನ್ನು ಕೊಂಡೊಯ್ಯುವನು. ಆದ್ದರಿಂದ ಬೇಗ ಹೋಗು ಮಗನೇ. ಅಸುರವದೆ ಮುಗಿದಿರಲು ಕೃತಕಾರ್ಯನಾಗುತ್ತಲೀ ಬಿಲ್ಲು ಹೆದೆಗಳ ನೆಳೆದ ಮಚ್ಚೆಗಳು ಮೆರೆವ ಚತ್ರ ಕಳಸಗಳೆಸುವ ರೇಖೆಗಳ ಕರದಿಂದೇ ನಿನ್ನ ವೇಣಿಯ ನೊಡೆಯ ತಾನೇ ಬಿಡಿಸುವನು. ಲಂಕಾದಾನ Thank you.
ಇನಿತು ಕಷ್ಟಗಳನ್ನು ತಂದೊದಗಿದ ರಾಜ್ಯಲಕ್ಷ್ಮಿಯು ಚಂಚಲೆಯಲ್ಲವೇ? ಅಣ್ಣನ ರಾಜ್ಯ ನನಗೆ ಬೇಡ. ಹಾಗೆಲ್ಲ ಬೇಡ, ಇದು ರಾಜಧರ್ಮವಲ್ಲ. ತಾನಾಗಿಯೇ ಬಂದ ಲಕ್ಷ್ಮಿಯನ್ನು ಕಡೆಗಣಿಸಬಾರದು. ನಿನ್ನ ಅಣ್ಣನು ಹೊರಗಟ್ಟಿದ ಧರ್ಮವು ನಿನ್ನ ಆಳ್ವಿಕೆಯಲ್ಲಿ ಹಿಂದಿರುಗಿ ಬಂದು ಲಂಕೆಯಲ್ಲಿ ನೆಲೆಗಿಲ್ಲಲಿ. ನಿನ್ನವರು ಸುಖ ಕಾಣಲಿ. ಕಪಿಗಳ ಸಹಾಯದಿಂದ ಸಮುದ್ರಕ್ಕೆ ಸೇತುವೆಯ ಬಲೆದು ಕನಕಲಂಕೆಗೆ ಬಂದು ರಾವಣನ ನಿಗ್ರಹಿಸಿ ಯಾರ ಆಗಮನವನ್ನು ಕಾಯುತ್ತಿರುವೆನೋ ಆ ಸೀತೆ ನಿಂದೆಗಾಸ್ಪದಳಾಗದಿಹಳೆ. ಆರ್ಯನು ಪ್ರಸನ್ನನಾಗಬೇಕು, ಲೋಕದ ಮಾತು ಹಾಗಲ್ಲವೇ. ಸ್ತ್ರೀಯರು ಸುಖವನ್ನೇ ಬಯಸುವವರು, ರಾಕ್ಷಸರು ಆಚಾರ ಕೆಟ್ಟವರು, ನಾವು ದೂರದಲ್ಲೇ ಇದ್ದವರು. ಈಗ ದೇವಿಯ ಚಿತ್ತಶುದ್ಧಿಯನ್ನು ಪರೀಕ್ಷಿಸಬೇಕು. ಸುಗ್ರೀವ, ಹನುಮಂತ, ಲಕ್ಷ್ಮಣ, ನೀವು ಇದುವರೆಗೂ ನೋಡದಿರುವ ವಿರಹವ್ರತದ ಮೂರ್ತಿಯನ್ನು ಈಗ ನೋಡಿ. ಗಂಧ ಚಂದನ ಬಳಿದ ಮೈ ಕಂಪಸು ಸುತಿಹುದು, ಮುಡಿಯಲ್ಲಿ ನಗುವ ಹೂಗೊಂಚಲು, ಮಿರುಮಿರುಗುವ ಬಟ್ಟೆ ಅರುಣ ಪೀತಾಂಬರ, ಇದು ಪತಿವ್ರತೆಯ ವಿರಹದ ಕುರುಹು. ಅಯ್ಯೋ, ದೇವಿ ಅನಸೂಯೆಯ ವರವೇ ನನಗಿಂದು ಶಾಪವಾಯಿತಲ್ಲ. ಜಾರಿನಂತೆ ಗಂಡಕೆಯ ಕಾಡಿನಿಂದ ಜಾರಿಕೊಂಡು ರಕ್ಕಸರ ಬೀಡಿನಲ್ಲಿ ವಿಹರಿಸಿದೆ, ನಮ್ಮ ವಂಚಿಸಿದೆ. ಆದರೂ ನನ್ನ ಎದುರಿಗೆ ಏಕೆ ನಿಂತಿರುವೆ? ಇನ್ನೂ ಈ ಶರೀರದಿಂದೇನೋ ಇದು ಪ್ರಮಾಣ ಮಾಡುತ್ತಿದ್ದೇನೆ. ರಕ್ಕಸನಂದು ಸೆಳೆವಾಗ ಅವನ ಭುಜ ಸ್ಪರ್ಶವಾಯಿತು, ಇಲ್ಲವನ್ನು ತುಳಿದಾಗ ಪಾದ ಸ್ಪರ್ಶವಾಯಿತು. ಏಷ ಶರೀರೇಣ ಗಂತುಮ್ ಅರ್ಹತೆ.